ಮಹಡಿಯ ಮನೆಗಳಲ್ಲಿ ಆಧುನಿಕ ವಸ್ತುಗಳು ತುಂಬಿರುವುದು ಸಹಜ ಆದರೆ ಇಲ್ಲೊಂದು ಮಾಡರ್ನ್ ಶೈಲಿಯ ಮನೆಯಲ್ಲಿ ಪ್ರಾಚ್ಯ ವಸ್ತುಗಳೇ ತುಂಬಿಕೊಂಡಿದೆ ಮಿನಿ ಮ್ಯೂಸಿಯಂ ನೋಡಿದ ಹಾಗಾಗುತ್ತೆ ಮನೆಯನ್ನ ಸುತ್ತಾಡಿದ್ರೆ ಮನೆಗೆ ಬಂದ ಅತಿಥಿಗಳನ್ನು ಸೆಳೆಯುತ್ತೆ 2500 ಕ್ಕೂ ಅಧಿಕ ಹಳೆ ಕಾಲದ ವಸ್ತುಗಳು ಹಾಗಾದ್ರೆ ಬನ್ನಿ ಆ ಮನೆಯಲ್ಲಿದೆ ಹೇಗಿದೆ ನೋಡ್ಕೊಂಡು ಬರೋಣ ಹಳೆಕಾಲದ ತಾಮ್ರದ ಪಾತ್ರೆಗಳು ಗಡಿಯಾರಗಳು ರಾಜರು ಬಳಸುತ್ತಿದ್ದ ದೇವರ ವಿಗ್ರಹಗಳು ಸುಣ್ಣದ ಡಬ್ಬಿ ಕಾಲುದೀಪ ದೇವರ ಪೂಜೆಯ ವಿಶಿಷ್ಟ ಬಗೆಯ ವಸ್ತುಗಳು ಹೀಗೆ ಮನೆ ತುಂಬಾ ಹಳೆಯ ಕಾಲದ ವಸ್ತುಗಳು ಒಂದಲ್ಲ ಎರಡಲ್ಲ ಸುಮಾರು 2500 ಕ್ಕೂ ಮಿಕ್ಕಿ ಹಳೆಯ ಕಾಲದ ವಸ್ತುಗಳಿವೆ ಹೀಗೆ ಪ್ರಾಚ್ಯ ವಸ್ತುಗಳೇ ತುಂಬಿರುವ ಈ ಮನೆ ಇರುವುದು ಉಡುಪಿ ಜಿಲ್ಲೆಯಿಂದ 17 ಕಿಲೋಮೀಟರ್ ದೂರದಲ್ಲಿರುವ ಬಾರ್ಕೂರು ಎಂಬ ಊರಿನಲ್ಲಿ ಮನೆ ಯಜಮಾನ ವೆಂಕಟರಮಣ ಬಂಡಾರ್ಕರ್ ಪ್ರಾಚ್ಯ ವಸ್ತುಗಳನ್ನು ಸಂಗ್ರಹಿಸಿದವರು ಒಂದು ಸಣ್ಣ ಮ್ಯೂಸಿಯಂ ಮಾಡಿ ನನ್ನ ಮನೆಯಲ್ಲೇ ಕೆಲವು ಹಳೆಯ ವಸ್ತುಗಳನ್ನು ಇಟ್ಟು ಇವತ್ತು ಅದನ್ನು ಪೋಷಿಸಿ ಕಾಪಾಡಿ ಬಂದಿದ್ದೇನೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ ಅದೇ ರೀತಿಯಲ್ಲಿ ಇದರ ಹಿಂದೆ ತುಂಬ ಜನರ ಕೈ ಇದೆ ತುಂಬ ಜನ ನನಗೆ ಸಹಕಾರ ಮಾಡಿದವರಿದ್ದಾರೆ ಅದರಲ್ಲಿಯೂ ಮುಖ್ಯವಾಗಿ ನಮ್ಮ ಶೀತಕ್ಷೇತ್ರ ಧರ್ಮಸ್ಥಳದ ಕಾವಂದ್ರಾದ ವೀರೇಂದ್ರ ಹೆಗ್ಗಡೆಯವರ ಒಂದು ಆಶೀರ್ವಾದ ಯಾಕಂತ ಹೇಳಿದರೆ ವೀರೇಂದ್ರ ಹೆಗ್ಗಡೆಯವರನ್ನ ನನಗೆ ಮಾರ್ಗದರ್ಶಿ ಅಥವಾ ನನಗೆ ಇದಕ್ಕೆ ಒಂದು ಇಡಲಿಕ್ಕೆ ಪ್ರೇರೇಪಣೆ ಅವರಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಅವರು ಧರ್ಮಸ್ಥಳದಲ್ಲಿ ತುಂಬ ದೊಡ್ಡದಾದ ಒಂದು ವಸ್ತು ಸಂಗ್ರಹಾಲಯ ಮಾಡಿದ್ದಾರೆ ಆದರೆ ಆ ಮಟ್ಟಕ್ಕೆ ನಾವು ಅವರ 0.01% ಸಹ ನಮ್ಮ ಹತ್ರ ಆಗಲಿಕ್ಕಿಲ್ಲ ಆದ್ರೂ ಒಂದು ಮಾಡಬೇಕು ನಮ್ಮೂರಿನಲ್ಲಿ ಯಾಕಂದರೆ ಬಾರ್ಕೂರು ಒಂದು ದೇವಾಲಯಗಳ ಊರು ಒಂದು ಪುರಾತನ ಒಂದು ಇತಿಹಾಸವುಳ್ಳ ಊರು ಅದೇ ರೀತಿಯಲ್ಲಿ ಬಾರ್ಕೂರಿನಲ್ಲಿ ಒಂದು ನಾನು ಇದನ್ನು ಒಂದು ವಸ್ತು ಸಂಗ್ರಹಾಲಯ ಮಾಡ್ಕೊಂಡು ಬರಬೇಕು ಇದನ್ನು ಬಾರ್ಕೂರಿನಲ್ಲಿ ನಸಿ ಉಳಿಬೇಕು ಬಾರ್ಕೂರಿನ ಜನರು ಬಾರ್ಕೂರಿಗೆ ಮಾತ್ರ ಅಲ್ಲ ಆಸ್ಪಾಸಿನ ಜನರು ಯಾರೇ ಬರಲಿ ಅವ್ರು ಬಂದು ನನ್ನನ್ನು ವಿನಂತಿ ಮಾಡಿಕೊಂಡಾಗ ನಾನು ಖಂಡಿತ ಅವ್ರನ್ನ ಒಳಗೆ ಕರ್ಕೊಂಡು ಬಂದು ಇದನ್ನೆಲ್ಲ ಅವ್ರನ್ನ ತೋರಿಸಿ ಎಕ್ಸ್ಪ್ಲೈನ್ ಮಾಡಿ ಹೋಗೋದುಂಟು ಅಂದಿನ ಜನಜೀವನದಲ್ಲಿ ಉಪಯೋಗಿಸುತ್ತಿದ್ದ ವಸ್ತುಗಳನ್ನು ಇಂದಿನ ಮುಂದಿನ ಪೀಳಿಗೆಗೆ ಪರಿಚಯಿಸುವ ದೃಷ್ಟಿಯಿಂದ ಬಾರ್ಕೂರಿನ ವೆಂಕಟರಮಣ ಬಂಡಾರ್ಕರ್ ಇಂತಹ ಒಂದು ಅದ್ಭುತ ಪ್ರಯತ್ನಕ್ಕೆ ಕೈಹಾಕಿ ಸೈ ಎನಿಸಿಕೊಂಡಿದ್ದಾರೆ ಎಲ್ಲಾದರೂ ಹಳೆ ವಸ್ತುಗಳು ಕಂಡು ಬಂದು ಅದನ್ನು ಕೇಳಿ ತಂದು ಮನೆಯಲ್ಲಿ ಸಂಗ್ರಹಿಸುವ ಒಳ್ಳೆಯ ಹವ್ಯಾಸ ಇವರದ್ದು ನಮ್ಮ ಊರಿನ ಗಣ್ಯ ವ್ಯಕ್ತಿಗಳಾಗಿ ಗುರುತಿಸಿಕೊಂಡು ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ರಾಜಕೀಯ ಒಂದನ್ನು ಹೊರತುಪಡಿಸಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡು ಆ ಮೂಲಕವಾಗಿ ಜನರ ಪ್ರೀತಿ ವಿಶ್ವಾಸಗಳಿಗೆ ಪಾತ್ರರಾದವರು ನಮ್ಮ ಶ್ರೀಯುತ ವೆಂಕಟರಮಣ್ ಭಂಡಾರ್ಕರ್ ಹಲವಾರು ಸಮಾಜ ಸೇವೆಗಳನ್ನು ಮಾಡಿಕೊಂಡಿದ್ದಾರೆ ಹಲವಾರು ಒಳ್ಳೊಳ್ಳೆಯ ಊರಿಗೆ ಉಪಕಾರವಾಗುವಂತಹ ಕೆಲಸ ಮಾಡಿದ್ದಾರೆ ಅದರ ಜೊತೆಯಲ್ಲಿ ಹಿಂದಿನ ಸಂಸ್ಕೃತಿಯನ್ನು ಈಗಿನ ಯುವ ಜನಾಂಗಕ್ಕೆ ಈಗಿನ ಜನರಿಗೆ ಅದರ ಪರಿಚಯವನ್ನು ಮಾಡಬೇಕು ಎನ್ನುವಂಥ ಉದ್ದೇಶವನ್ನು 25 ವರ್ಷಗಳ ಹಿಂದೆಯೇ ಇಟ್ಟುಕೊಂಡಿದ್ದು ಕೇವಲ ಉದ್ದೇಶವನ್ನು ಮಾತ್ರ ಇಟ್ಟುಕೊಂಡದ್ದಲ್ಲ ಅದಕ್ಕೋಸ್ಕರವಾಗಿ ಬಹಳ ಶ್ರಮವನ್ನು ಪಟ್ಟು ಇವತ್ತು 25 ವರ್ಷಗಳ ಶ್ರಮದ ಫಲವಾಗಿ ಈ ಒಂದು ಮ್ಯೂಸಿಯಂ ಬಹಳ ಚೆನ್ನಾಗಿ ರೂಪುಗೊಂಡಿದೆ ನಮ್ಮ ಪರಿಸರ ನಮ್ಮ ಜಿಲ್ಲೆ ಅಥವಾ ನಮ್ಮ ರಾಜ್ಯವೊಂದರೂ ಕೂಡ ಹೇಳ್ಬೋದು ಅಲ್ಲಲ್ಲಿಯೇ ಇದ್ದಂಥ ಹಿಂದಿನ ಕಾಲದ ಈ ಪರಿಕರಗಳನ್ನೆಲ್ಲ ಸಂಗ್ರಹಿಸಿಕೊಂಡು ಆ ಮೂಲಕವಾಗಿ ಸದಾ ಇಲ್ಲಿ ಒಂದು ಮ್ಯೂಸಿಯಮನ್ನು ಪ್ರಾರಂಭ ಮಾಡಿದ್ದಾರೆ ವರ್ಷದಿಂದ ವರ್ಷಕ್ಕೆ ಒಂದೊಂದೇ ಪರಿಕರಗಳನ್ನು ಸೇರಿಸಿಕೊಂಡು 25 ವರ್ಷಗಳ ಅವಧಿಯಲ್ಲಿ ಇದು ಪೂರ್ಣ ಪರಿಪೂರ್ಣತೆಯನ್ನು ಕಂಡುಕೊಂಡಿದೆ ಅಂತ ಹೇಳಲಿಕ್ಕಾಗೋದಿಲ್ಲ ಪರಿಪೂರ್ಣತೆಯನ್ನು ಕಂಡುಕೊಂಡಿದೆ ಇನ್ನೂ ಕೂಡ ಇದರ ಬಗ್ಗೆ ಶ್ರಮವನ್ನು ವಹಿಸಿ ಈ ಒಂದು ಮ್ಯೂಸಿಯಮನ್ನು ಇನ್ನಷ್ಟು ಪರಿಕರಗಳನ್ನು ಸಂಗ್ರಹಿಸಿ ಆ ಮೂಲಕವಾಗಿ ಮುಂದಿನ ನಮ್ಮ ಈ ಜನಾಂಗಕ್ಕೆ ಸಂಸ್ಕೃತಿಯ ಪರಿಚಯವನ್ನು ಮಾಡಿಕೊಡಬೇಕು ಎನ್ನುವಂಥ ಉದ್ದೇಶ ಅವರದ್ದಾಗಿದೆ ಮನೆಯ ಪ್ರವೇಶ ದ್ವಾರದಿಂದ ಹಿಡಿದು ಚಾವಡಿ ಪಡಸಾಲೆ ಅಡುಗೆ ಮನೆ ಹಾಗೂ ಕೋಣೆಗಳಲ್ಲಿ ಅಚ್ಚುಕಟ್ಟಾಗಿ ಸುಂದರವಾಗಿ ವಸ್ತುಗಳನ್ನು ಜೋಡಿಸಿಡಲಾಗಿದೆ ತನ್ನ ಪತ್ನಿ ಮತ್ತು ಮಕ್ಕಳ ಸಹಕಾರದಿಂದ ಸಂಗ್ರಹಾಲಯ ಸ್ವಚ್ಛವಾಗಿ ಆಕರ್ಷಣೀಯವಾಗಿರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಡುಗೆ ಕೋಣೆಯಲ್ಲೂ ಹಳೆ ವಸ್ತುಗಳನ್ನು ಸಂಗ್ರಹಿಸಿಡಲಾಗಿದ್ದು ವಿವಿಧ ರೀತಿಯ ಅಡುಗೆ ಪರಿಕರಗಳು ಬಟ್ಟಲುಗಳನ್ನು ಕೂಡ ಕಾಣಬಹುದಾಗಿದೆ
ಮುಂದಿನ ಪೀಳಿಗೆಗೆ ಹಳೆಯ ವಸ್ತುಗಳ ಅಧ್ಯಯನಕ್ಕೆ ಅನುಕೂಲ ವಾತಾವರಣ ನಿರ್ಮಿಸಿಕೊಟ್ಟ ಬಂಡಾರ್ಕರ್ ಇವರ ಪ್ರಾಚ್ಯ ವಸ್ತು ಸಂಗ್ರಹಾಲಯಕ್ಕೆ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ನೂರಾರು ಮಂದಿ ಗಣ್ಯರು ಭೇಟಿ ನೀಡಿದ್ದಾರೆ. ಯಾರೇ ಬಂದರೂ ಮನೆಯನ್ನ ಸುತ್ತಾಡಿಸಿ ವಸ್ತುಗಳ ಬಗ್ಗೆ ವಿವರಣೆ ನೀಡುತ್ತಾರೆ ಬಂಡಾರ್ಕರ್ ಅವರು. ನ್ಯೂಸ್ ಡೆಸ್ಕ್ ಸ್ಪಂದನ ಟಿವಿ ಉಡುಪಿ.